ಮದುವೆ ಫಂಕ್ಷನ್ ಬರೋದಾಗ್ಲಿ ಅದರಲ್ಲಿ ಯಾವ ದೊಡ್ಡತನ ಇಲ್ಲ. ಕೆಲವ್ರನ್ನ ಪ್ರೀತಿಸ್ತೀವಿ ಜೀವನದಲ್ಲಿ ಅಷ್ಟೇ. ಯಾಕೆ ಪ್ರೀತಿಸ್ತೀವಿ ನಮಗೂ ಗೊತ್ತಿಲ್ಲ, ಯಾಕೆ ಕನೆಕ್ಟ್ ಆಗ್ತೀವಿ ನಮಗೂ ಗೊತ್ತಿಲ್ಲ. ಕಾರಣ ನಾನು ಯಾವತ್ತೂ ಹುಡುಕಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಪ್ರೀತಿಸೋದಕ್ಕೆ ಅವ್ರು ಕಾರಣ ಕೊಟ್ಟಿರ್ತಾರೆ. ಕೊಟ್ಟಮೇಲೆ ಒಂದು ಬಾಂಧವ್ಯ ಅಂತ ಬೆಳೆದ್ಮೇಲೆ ಐ ಥಿಂಕ್ ಒಬ್ರಿಗೊಬ್ರು ನಿಲ್ಲಬೇಕು ಮನುಷ್ಯ. ಐ ಥಿಂಕ್ ಐ ಹ್ಯಾವ್ ಬೀನ್ ಲಕ್ಕಿ ಹಿಯರ್ ಇನ್ ದಿಸ್ ಇಂಡಸ್ಟ್ರಿ. ಒಳ್ಳೊಳ್ಳೆ ನಿರ್ಮಾಪಕರು, ನಿರ್ದೇಶಕರು, ಸಿನಿಮಾ ಮಾಡ್ತಾ ಮಾಡ್ತಾ ಒಳ್ಳೊಳ್ಳೆ ಅಭಿಮಾನಿಗಳನ್ನು ಎಲ್ಲರೂ ತಂದುಕೊಟ್ಟಂಥ ಚಿತ್ರರಂಗಕ್ಕೆ ಸಪೋಸ್ ನನ್ನ ಈ ಒಂದು ಒಂದು ವೇದಿಕೆ ಮೇಲೋದ್ರಿಂದ ನಿಲ್ಲೋದ್ರಿಂದ ನನ್ನ ಕುಟುಂಬ ಅಂತ ಅಂದ್ಕೊಂಡಿದ್ದೆ, ಹೊರಗಿನವ್ರು ಅಂತ ಅಂದ್ಕೊಂಡಿಲ್ಲ ನಾನು. ಅದು ಒಳ್ಳೆಯದಾಗಿದ್ರೆ ಡೆಫಿನೆಟ್ಲಿ ವೈ ನಾಟ್. ಆ್ಯಂಡ್ ಕೃಷ್ಣ ಬಂದುಬಿಟ್ಟು ನನಗೆ ಇತ್ತೀಚೆಗೆ ಪರಿಚಯ ಆಗಿರೋದು. ಐ ಥಿಂಕ್ ಅದನ್ನು ಕ್ರಿಕೆಟಿನ ವಿಚಾರದಲ್ಲಿ ಪರಿಚಯ ಆಗಿದ್ದು. ಅದಕ್ಕಿಂತ ಮುಂಚೆ ನನ್ನ ಮನೆಗೆ ಓಂ ಪ್ರಕಾಶ್ ಅವರೊಟ್ಟಿಗೆ ಬಂದಿದ್ದರು ಹುಚ್ಚಾಟು ಅಂತ ತಗೊಂಡು. ನಾನು ಹುಚ್ಚಾದಲ್ಲಿ ಹುಚ್ಚಾದಾರ ಕಾಣಿಸಿದ್ನಲ್ಲ, ಇವ್ರು ಖಂಡಿತ ಕಾಣಿಸ್ತಾ ಇದ್ದಾರೆ. ಒಂದು ಸಿನಿಮಾ ಮಾಡೋ ಇಷ್ಟೆಲ್ಲ ಹುಚ್ಚಳಿ ಅಂತ ಅವಾಗಲೇ ಗೊತ್ತಾಗಿದ್ದು. ಬಟ್ ಆ ಸೀನ್ ಇಸ್ ಮ್ಯಾಡ್ನೆಸ್ ಫ್ರಮ್ ದೆಮ್ ಆ್ಯಂಡ್ ಅಫ್ಕೋರ್ಸ್ ಹೀ ಈಸ್ ವೆರಿ ಆನೆಸ್ಟ್. ಅವ್ರ ಸ್ಪೀಚ್ ನೀವು ಕೇಳ್ತಾ ಗೊತ್ತಾಗುತ್ತೆ, ಹೀ ಈಸ್ ವೆರಿ ಆನೆಸ್ಟ್. ಮನಸ್ಸಿಗೆ ಬಂದ್ರೆ ಮಾತಾಡ್ತಾರೆ, ಬಟ್ ಇವತ್ತವರೆಗೂ ಅವ್ರು ಯಾರಿಗೂ ನೋವು ಕೊಟ್ಟು ನಾನು ನೋಡಿಲ್ಲ ಈ ಚಿಕ್ಕ ಟೈಮಲ್ಲಿ. ಸೊ ಆ್ಯಂಡ್ ಐ ಆಮ್ ಅ ಬಿಲೀವರ್ ದಟ್ ಗುಡ್ ಹ್ಯಾಪನ್ಸ್ ಟು ಗುಡ್. ಯುವರ್ ಗುಡ್ ಗುಡ್ ವಿಲ್ ಹ್ಯಾಪನ್, ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಇಟ್ ವಿಲ್ ಹ್ಯಾಪನ್. ಆ್ಯಂಡ್ ಸಕ್ಸಸ್ ಅನ್ನೋದು ಇಲ್ಲಿ ಕೂತಿರೋರಲ್ಲಿ ಪ್ರತಿಯೊಬ್ಬರಿಗೂ ಸಕ್ಸಸ್ ಇದೆ. ಬಟ್ ನಾವು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಂಡು ನಾವು ಇನ್ನೂ ಆಗಿಲ್ಲ ಆಗಿಲ್ಲ ಅಂದಾಗ ನಾವು ಯಾವಾಗಲೂ ಚಿಕ್ಕವ್ರ ಥರನೇ ಕಾಣಿಸ್ತೀವಿ. ಐ ಥಿಂಕ್ ನಮ್ಮ ಜರ್ನಿ ನಾನು ನೋಡ್ಕೊಂಬರಕ್ಕೆ ಹೋದರೆ ಲೈಫ್ ಇಸ್ ಇನ್ ಕೈಂಡ್. ನಾನು ಇವತ್ತು ನೀವು ಹೇಳಿದ್ರೆ ದುಡ್ಡು ಇಲ್ಲದೆ ಸ್ಟಾರ್ಟ್ ಮಾಡಿದ್ವಿ ಅಂತ ನಾನು ಯಾವತ್ತೇ ಹೇಳ್ತೀನಿ, ನಾನು ಸಾಧನೆ ಮಾಡೋದಕ್ಕೆ ಉದ್ದೇಶ ಚೆನ್ನಾಗಿರ್ಬೇಕು. ಐ ಅಗ್ರಿ, ಐ ಆಮ್ ಶೋರ್ ಆಲ್ ಆಫ್ ಯು ಅಗ್ರಿ. ಇವತ್ತು ನೀವು ನಮ್ಮ ಕಂಟ್ರಿಯಿಂದ ತೊಗೊಳಕ್ಕೆ ಹೋದ್ರೆ ವಿ ಹ್ಯಾವ್ ಆಲ್ ದ ರಿಸೋರ್ಸಸ್. ಇಂಡಿಯಾಗೆ ಏನು ಕಮ್ಮಿ ಆಗಿದೆ? ವಿ ಹ್ಯಾವ್ ಆಲ್ ದ ರಿಸೋರ್ಸಸ್ ಟು ಬಿ ದ ರಿಚೆಸ್ಟ್ ಕಂಟ್ರಿ, ಬಟ್ ವಾಟ್ ವಿ ಲ್ಯಾಕ್ ಇಸ್ ಇಂಟೆನ್ಷನ್. ದೇರ್ ಇಸ್ ನೋ ಇಂಟೆನ್ಷನ್ ಟು ಗ್ರೋತ್. ಸೊ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಇಂಟೆನ್ಷನ್. ಅದು ನಿಮಗೆ ಒಳ್ಳೆಯಂಥ ಸಿಕ್ಕಾಬಡೆ ಕೊಟ್ಟೇನೆ, ಒಳ್ಳೆ ಮನಸ್ಸು ಕೊಟ್ಟೇನೆ. ನಿಮ್ಮ ಪಿಕ್ಚರು ನೋಡೋಕೆ ಆಸಕ್ತಿ ತೋರಿಸಿಲ್ಲ, ನಿಮ್ಮ ತಂದೆ ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡಿ. ಬಿಕಾಸ್ ಅಂಥ ತಂದೆ ಅಂತ ಇರೋದ್ರಿಂದ ನಮ್ಮ ಊರ ಮೇಲೆ ಬರೋದು. ದೆ ಶುಡ್ ಬಿ ಸಂಬಡಿ ಹೂ ಶುಡ್ ಟೆಲ್ ಯು ದಟ್ ಯು ಆರ್ ರಾಂಗ್. ಸ್ಟ್ರಾಂಗ್ ಬಿಲೀವರ್ ದಟ್ ಪೇರೆಂಟ್ಸ್ಗಿಂತ ಜಾಸ್ತಿ ನಿಮ್ಮನ್ನು ಪ್ರೀತಿಸೋದಕ್ಕೆ ಬೇರೆ ಯಾರು ಸಾಧ್ಯನೇ ಇಲ್ಲ. ಆ್ಯಂಡ್ ಐಮ್ ವೆರಿ ಶೋರ್ ನಿಮ್ಮ ಸಿನಿಮಾ ನೋಡಿದಾಗ ಅವ್ರು ಎಂತ ಆಡ್ತಾರೋ ಅಲ್ಲ, ಒಂದು ಕಾರ್ನಲ್ಲಿ ಇಟ್ಕೊಂಡು ಕಣ್ಣೀರು ಹಾಕ್ತಾರೆ ಅವತ್ತು, ಅದನ್ನು ಅಬ್ಸರ್ವ್ ಮಾಡ್ತೀರಿ. ವೆರಿ ಶೋರ್ ಅಬೌಟ್ ಟೀಮಲ್ಲಿ ಆನೆಸ್ಟಿ ಕಾಣ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಯಾವಾಗ ಯಾವಾಗ ರಘು ದೀಕ್ಷಿತ್ ಆ ವ್ಯಕ್ತಿ ವಾಯ್ಸಲ್ಲೇ ಒಂದು ಮ್ಯಾಜಿಕ್ ಇದೆ. ಆಮೇಲೆ ನೀವು ಸಿಂಗಿಂಗ್ ಹಿಯರ್ ಈಸ್ ಗಾಟ್ ಅ ಮ್ಯಾಜಿಕ್ ಇನ್ ಹಿಸ್ ವಾಯ್ಸ್. ಬಟ್ ಅವರಿಗೆ ಅವರೇ ಕೆಲವು ಬೌಂಡ್ರಿಗಳು ಹಾಕೊಂಡಿದ್ದಾರೆ. ಅಫ್ಕೋರ್ಸ್ ಇಟ್ಸ್ ಟ್ರೂ, ಅವ್ರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡು ಮಾಡ್ತಾರ ಅಂತ ಇವ್ರಿಗೆ ಒಪಿನಿಯನ್ ಬರಬೇಕಾದ್ರೆ ಹೌ ಕ್ಯಾನ್ ಸಂಬಡಿ ಹ್ಯಾವ್ ಅನ್ ಒಪಿನಿಯನ್ ವಿಚ್ ಯು ಡೋಂಟ್ ಗಿವ್? ಹೌ ಕ್ಯಾನ್ ಸಂಬಡಿ ಹ್ಯಾವ್ ಅನ್ ಒಪಿನಿಯನ್? ಇವಾಗ ಗಿವ್ ದಟ್ ಒಪಿನಿಯನ್ ಟು ದ ಪೀಪಲ್. ಅಲ್ಲಿ ಇಟ್ಕೊಂಡು ಹೇಳಿದ್ರಿ ಆ ಲಿರಿಸಿಸ್ಟ್ ಅವರು ಏನಾದ್ರು ಕಮರ್ಷಿಯಲ್ ಬೇಕಿದ್ರೆ ನೀವು ಅವ್ರ ಹತ್ರ ಹೋಗಿ ಅಂದ್ರೆ ನೀವು ಕಮರ್ಷಿಯಲ್ ಅಲ್ಲ ಅಂತ ಹೇಳ್ದಂಗಾಯ್ತು. ಅದಕ್ಕೆ ಯಾರು ಬರ್ತಾ ಇಲ್ಲ. ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅದನ್ನ ಫಸ್ಟ್ ಆಫ್ ಆಲ್ ಐ ಪರ್ಸನಲಿ ಬಿಲೀವ್ ಯು ಆರ್ ಮಚ್ ಮೋರ್ ಟ್ಯಾಲೆಂಟೆಡ್. ಐ ಥಿಂಕ್ ಯು ಶುಡ್ ಗೋ ಬಿಯಾಂಡ್ ಯೋರ್ ಬೌಂಡ್ರೀಸ್ ಆ್ಯಂಡ್ ಯು ಶುಡ್ ಕೇಟರ್ ಅಂಡ್ ಟ್ರಸ್ಟ್ ಮೀ. ಇನ್ನೊಂದು ವರ್ಷದಲ್ಲಿ ನೀವು ಬೇರೆ ಥರನೇ ನಿಮಗೆ ನೀವು ಕಾಣಿಸ್ಕೊಂಡಿಲ್ಲ. ಪ್ರಯತ್ನ ಮಾಡಬೇಡಿ, ಮಾಡಿ. ಊಟ ತಟ್ಟೆ ಮುಂದೆ ಕೂತ್ಕೊಂಡು ಊಟ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ, ಯಾಕೋ ತಿನ್ನೋ ತಾನೆ ಪ್ರಯತ್ನ ಪಡ್ತಾ ಇದ್ದೀವಿ. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟುಡೇ ದಟ್ ಐ ಕೇಮ್ ಅರ್ಲಿಯರ್ ದನ್ ದ ಪ್ರೆಸ್. ಇಟ್ ಇಸ್ ಅ ವೆರಿ ರೇರ್ ಥಿಂಗ್ ದಟ್ ಹ್ಯಾಪನ್ಸ್. ಸೊ ಐ ವಾಸ್ ವೆರಿ ಹ್ಯಾಪಿ. ಸೊ ಬಿಕಾಸ್ ಇದು ಒಂದ್ಸಲ ಅವ್ರು ಲೇಟಾಗಿ ಬಂದಿರೋದ್ರಿಂದ ಇನ್ನೊಂದು ಸುಮಾರು ಸಿನಿಮಾಗಳಿಗೆ ನಾವು ಆರಾಮಾಗಿ ಹೋಗ್ಬೋದು, ಟೆನ್ಷನ್ ಇದೆಯಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ದ ಪ್ರೆಸ್ ಟರ್ನ್ಡ್ ಅಪ್ ಆನ್ ಟೈಮ್, ಬಿಕಾಸ್ ದೀಸ್ ಪೀಪಲ್ ನೀಡ್ ಯು ಆಲ್ ಮೋರ್ ದೆನ್ ಎನಿ ಆಫ್ ಅಸ್. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಆನ್ ಟೈಮ್ ಆ್ಯಂಡ್ ಪ್ಲೀಸ್ ಡೆಫಿನೆಟ್ ಅಗೇನ್
let's all stand by so certain good intentions and I'll be the nanna ivattu nimma show ge nadidda the first ticket I'll buy. So ಅಮೃತ ಅವರು ಕೃಷ್ಣ ಕ್ರೇಜಿ ಮೈಂಡ್ಸ್ ನಿಮ್ಗೆ ಶ್ರೀ ತಾನೇ ನಿಮ್ಮ ಹೆಸರು ಶ್ರೀ ಆ್ಯಂಡ್ ಮಿಲನ್ ಅವರೇ ಡೆಫಿನೆಟ್ಲಿ ಇಂಥ ಕಲೆಗೆ ಆ್ಯಂಡ್ ಫಾರ್ ಸ್ಟ್ಯಾಂಡಿಂಗ್ ಬೈ ಹಿಮ್ ದಟ್ಸ್ ಟು ಫ್ರೆಂಡ್ಶಿಪ್ ಆ್ಯಂಡ್ ಎವ್ರಿಥಿಂಗ್ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ಹಿಮ್ ಬಿಕಾಸ್ ಹಿ ಇಸ್ ಮೈ ಬ್ರದರ್ ಥ್ಯಾಂಕ್ ಯು ಫಾರ್ ಐ ವಾಂಟ್ ಟು ಸಿ ರಘು work for my film someday very soon, but not like this. Right. But Raghu ara hard galige, Raghu du hardo aa dhonige, I'm one of the biggest fans and I'll always remain a fan because nan avarna chasmat mathiyalli thonbekadru it so happened that traffic alli hogbekare one of the radio dalli avarondu jingle madidru the advertisement ge. So ಆ ಜಿಂಗಲ್ ಕೇಳಿಬಿಟ್ಟು ನಾನು ಐ ಥಾಟ್ ಸಮ್ ಮ್ಯೂಸಿಕ್ ಡಿರೆಕ್ಟರ್ ಫ್ರಮ್ ಮುಂಬೈ ಆರ್ ಸಂಬಡಿ ಹ್ಯಾಸ್ ಡನ್ ದಿಸ್ ಬಿಕಾಸ್ ಇಟ್ ವಾಸ್ ಇನ್ ಹಿಂದಿ ನಾನು ಏನೋ ಮಾತಾಡ್ತಾ ಐ ಸ್ಪೋಕ್ ಟು ಒನ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ಹೀ ಸೆಡ್ ಸರ್ ಅವರು ಇಲ್ಲೇ ಮೈಸೂರಿನವರೇ ಸರ್ ಹೀಗೆ ಹಾಗೆ ಸರ್ ನಮ್ಮವರು ಅವರು ಸೊ ಪ್ಲೀಸ್ ಬ್ರಿಂಗ್ ಇನ್ ಸೊ ಹೀ ಕೇಮ್ ಅವಾಗ ಒಂದು ಸಿನಿಮಾ ಮಾಡ್ತಾ ಇದ್ರು ಅವರು ಆ್ಯಂಡ್ ಜಸ್ಮಾರ್ ಮಾತಲ್ಲಿ ಐ ಥಿಂಕ್ ಈವನ್ ಟುಡೇ ಜಸ್ಮಾರ್ ಮಾತಲ್ಲಿ ಇಫ್ ಇಟ್ ಇಸ್ ರಿಮೆಂಬರ್ಡ್ ಅಬೌಟ್ a lot of what do you say cream Raghu Dikshit avara sangeetha hagu avara hinnale sangeetha eduko hogutte and he has kept just mark matter alive even today thank you for that sir and of course Krishna my best wishes are always there and illige mugiyala I'm always there till you need me thank you thank you so much sir thank you so much ಕೃಷ್ಣ ಟಾಕೀಸ್ ಅವರ ಲವ್ ಮಾಕ್ ಟೈಲ್ ಚಿತ್ರವನ್ನ ಚಿತ್ರದ ಆಡಿಯೋನ ಈಗ ನಿಮ್ಮೆಲ್ರಿಗೋಸ್ಕರ ಲೋಕಪ್ರಣಯ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಸರ್ ಮತ್ತು ಇಡೀ ಚಿತ್ರತಂಡದವರು ಹಾಗೆ ಈ ಒಂದು ಚಿತ್ರದ ಎಲ್ಲಾ ಗೀತೆಗಳನ್ನ ನೀವು ಕೇಳಬಹುದು ದ ಮ್ಯೂಸಿಕ್ ಆನ್ ರಘು ದೀಕ್ಷಿತ್ ಮ್ಯೂಸಿಕ್ ಯಾರು ಕುಂಕಳೆ